ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪರಿಮಳ ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆಲ್ಲ ಸುಲಭವಾದ ವಿಧಾನದಲ್ಲಿ ಹಣ್ಣಿನ ಗೊಜ್ಜು ಮಾಡುವುದು ಇದ್ದೀನಿ ಇದನ್ನು ಮಾಡಿಟ್ಕೊಂಡು ಒಂದು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನಕ್ಕಾಗಲಿ ಅನ್ನ ಕಲಿಸ್ಕೊಳ್ಳೋಕ್ಕಾಗಲಿ ಎಲ್ಲದಕ್ಕೂ ಸೂಪರ್ ಫೈನ್ ಹಾಗಾದರೆ ಬನ್ನಿ ನೋಡ್ಕೊಳ್ಳೋಣ ಏನೇನು ಪದಾರ್ಥಗಳು ಬೇಕು ಮತ್ತು ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹುಣಸೆ ಹಣ್ಣು ಹಣ್ಣಿನ ಗಾತ್ರದಷ್ಟು ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಕಡಲೆಬೇಳೆ ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನು ಬೆಲ್ಲ ಒಂದು ಮೂರು ಸ್ಪೂನು ಎಣ್ಣೆ ಹಾಗೆ ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಅರ್ಧ ಸ್ಪೂನು ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನು ಕಾಳು ತಗೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಸ್ವಲ್ಪ ಇಂಗು ಎರಡು ಸ್ಪೂನು ಖಾರದ ಪುಡಿ ಬೇಕಾಗುವಷ್ಟು ನೀರು ಈಗ ನೋಡಿ ಇಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ ನಾನು ಹುಣ್ಸೆಹಣ್ಣು ಗೊಜ್ಜಾಗಿರೋದ್ರಿಂದ ಹುಣ್ಸೆಹಣ್ಣೆ ಮೇನು ಈಗ ಒಂದು ಸಣ್ಣ ಪಾತ್ರೆಗೆ ಹುಣ್ಸೆಹಣ್ಣೆಲ್ಲ ಚೆನ್ನಾಗಿ ಬಿಡಿಸಿ ಹಾಕ್ಕೊಂಡು ನೋಡಿ ಕುದಿತಾ ಇರೋ ನೀರು ಹಾಕ್ಕೋಬೇಕು ಕುದಿ ಕುದಿಯೋ ನೀರು ಹೊಗೆ ಕಾಣಿಸ್ತಿರ್ಬೋದು ನಿಮಗೆ ಒಂದು ಹತ್ತು ನಿಮಿಷ ಬಿಟ್ಬಿಡೋಣಂತೆ ಹತ್ತು ನಿಮಿಷ ಕಾಲು ಗಂಟೆ ಎಷ್ಟಾದ್ರೂ ಬಿಡ್ಬೋದು ಅದು ಬಿಸಿ ನೀರಾಗಿರೋದ್ರಿಂದ ಬೇಗ ಹುಣ್ಸೆಹಣ್ಣಿನ ರಸ ಬಿಟ್ಕೊಳ್ಳುತ್ತೆ ಈಗ ಒಂದು ಬಾಣಲಿಗೆ ನಾನು ಜೀರಿಗೆ ಸಾಸಿವೆ ಹಾಗೆ ಮೆಂತೆ ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ತಗೊಂಡಿದ್ದೀನಿ ಹಾಗೆ ಕರ್ಬೇನ ಸೊಪ್ಪು ಎಲ್ಲ ಹಾಕ್ಕೊಂಡು ಡ್ರೈ ರೋಸ್ಟು ಮಾಡ್ಕೊಳ್ಳೋಣಂತೆ ಇದಕ್ಕೆ ಎಣ್ಣೆ ಏನೂ ಹಾಕೋದು ಬೇಡ ನೋಡಿ ಆಯ್ತು ಈಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ ನೋಡಿ ಒಳ್ಳೆ ಘಮಘಮ ಅಂತ ಪರಿಮಳನೂ ಇದೆ ಇದನ್ನೆಲ್ಲ ಸ್ವಲ್ಪ ತಣ್ಣಗೆ ಹಾಕ್ಬಿಟ್ಟು ಒಂದು ಮಿಕ್ಸಿ ಜರಿಗೆ ಹಾಕಿ ಅದಕ್ಕೆ ಖಾರದ ಪುಡಿ ಹಾಗೆ ಇಂಗು ಹಾಕಿಬಿಟ್ಟು ಚೆನ್ನಾಗಿ ಡ್ರೈ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ಘಮ ಅಂತ ಇರೋ ಪೌಡ್ರು ರೆಡಿಯಾಗಿದೆ ಈಗ ಈಗ ಅದನ್ನು ತೆಗೆದಿಟ್ಕೊಂಡ್ಬಿಟ್ಟು ಈಗ ಒಂದು ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೇ ಎಣ್ಣೆ ಕಾದಿದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ಕೊಂಡ್ಬಿಟ್ಟಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅರಶಿನ ಹಾಕೋತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡೋಣಂತೆ ಈಗ ಸ್ವಲ್ಪ ಇಂಗು ಹಾಕ್ಕೊಳ್ಳೋಣಂತೆ ಮೊದಲೇ ನಾನು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೂ ಸ್ವಲ್ಪ ಇಂಗು ಹಾಕ್ಕೊಂಡಿದ್ದೀನಿ ಈಗಲೂ ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡಿರೋ ಪುಡಿ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣಂತೆ ನೋಡಿ ಎಷ್ಟೊಳ್ಳೆ ಆರಾಮ ಬರ್ತಿದೆ ಗೊತ್ತಾ ಈಗ ಹುಣಸೆಹಣ್ಣು ನೆನೆ ಹಾಕಿಟ್ಟಿದ್ನೆಲ್ಲ ಎಲ್ಲ ಚೆನ್ನಾಗಿ ರಸ ಎಲ್ಲ ಹಿಚಿಗೆ ತೆಗ್ದಿದ್ದೀನಿ ಸ್ವಲ್ಪ ಇದನ್ನೆಲ್ಲ ಸೋಸ್ಕೊತಾ ಇದ್ದೀನಿ ನೋಡಿ ಈ ಥರ ಸೋಸ್ಕೊಂಬಿಡಿ ಅವಾಗ ನಿಮಗೆ ಜೆಂಡು ಕಡ್ಡಿ ಕಸ ಏನಾರು ಇದ್ದರೆ ಏನೂ ಬರೋದಿಲ್ಲ ಆರಾಮಾಗಿ ಗೊಜ್ಜು ಚೆನ್ನಾಗಿ ಇಳಿಯುತ್ತೆ ನೋಡಿ ಇನ್ನೂ ಒಂದು ಸ್ವಲ್ಪ ಇದೆ ಇದು ಬೇಕಾದ್ರೆ ನೀವು ಸಾರಿಗೆ ಹುಳಿಗೆಲ್ಲ ಬಳಸ್ಕೋಬೋದು ಅಥವಾ ತಾಮ್ರ ಹಿತ್ತಾಳೆ ಪಾತ್ರೆಗಳಿಗೂ ಬಳಸ್ಕೋಬೋದು ಒಂದು ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಚೆನ್ನಾಗಿ ಕೈ ಆಡ್ಕೋಬೇಕು ಇದನ್ನೆಲ್ಲ ಹಾಕಿದ್ದೀವಲ್ವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಕುದೀತಾ ಇರಬೇಕು ಇನ್ನೊಂದು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಎಣ್ಣೆ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಾಗುತ್ತೆ ಒಳ್ಳೆಯ ಲೇಹ ಆದಂಗೆ ಆಗುತ್ತೆ ನೋಡಿರಿ ಇದು ಹುಣ್ಸೆಣ್ಣಿನ ಗೊಜ್ಜು ತುಂಬ ರುಚಿಯಾಗುತ್ತೆ ಇದು ಅನ್ನಕ್ಕಾಗಲಿ ಮೊಸರನ್ನಕ್ಕಾಗಲಿ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದನ್ನು ನೀವು ಒಂದು ತಿಂಗಳು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಆರಾಮಾಗಿ ತಿನ್ಬೋದು ನೋಡಿ ಕುದ್ದ ಮೇಲೆ ಯಾವ ಕಲರ್ ಬರ್ತಾಯಿದೆ ಬಬಲ್ಸ್ ಬರ್ತಾಯಿದೆ ಆಗಲೇ ಎಣ್ಣೆ ಮೇಲೆಲ್ಲ ಬರ್ತಾಯಿದೆ ಈ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಗೊಜ್ಜು ರೆಡಿ ಆಯಿತು ಇಷ್ಟೇ ನೋಡಿ ಎಷ್ಟೊಳ್ಳೆ ರುಚಿಕರವಾದ ಸಿಂಪಲ್ ಆಗಿರೋ ಗೊಜ್ಜು ಮಾಡೋದು ತೋರಿಸಿದ್ದೀನಿ ನಿಮಗೆ ಈ ಥರ ಲೇಹತ್ ಥರ ಬರಬೇಕು ನೋಡ್ತಾ ಇದ್ದೀರಲ್ವಾ ಈ ಥರ ಬಂದಾಗ ಗುಡ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟಾಗಿ ಬಂದಿದೆ ಇದು ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನೀವು ಒಂದು ಸಲ ಇದನ್ನು ಮಾಡಿ ನೋಡಿ ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೆ ಮಂದಿ ಎಲ್ಲ ತುಂಬ ಸಂತೋಷವಾಗಿ ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಹೊಸ ಹೊಸ ರೆಸಿಪಿಗೋಸ್ಕರ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು